ಪೂ ಸರ್ ಅಭಿಮಾನಿಯ ಕಾರಣ ಮೊದಲನೇದಾಗ ನಮ್ಮ ತಂದೆಯವರೇ, ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಮೂವಿ ನೋಡ್ತಾ ಇದ್ರು ಅವರು. ಅದಾದಮೇಲೆ ನಮಗೂ ಕರ್ಕೊಂಡು ಅಪ್ಪು ಫಿಲಿಮ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಅಪ್ಪು ಮೂವಿ ನೋಡಿದ್ಮೇಲೆ ಫುಲ್ ಇನ್ಸ್ಪಿರೇಷನ್ ಆಗಿ ನಾನು ಅವ್ರ ಥರನೇ ಆಗಬೇಕು, ಅವ್ರ ಥರ ಬಾಡಿ ಮಾಡಬೇಕು ಅಂತೇಳಿ ಇವತ್ತು ನನ್ನ ಹತ್ರ ಒಂದು ಸ್ವಂತ ಜಿಮ್ ಇದೆ. ಅದು ಕಾರಣ ಕೂಡ ಅಪ್ಪು ಸರ್. ಅಪ್ಪು ಸರ್ ನಂಗೆ ಮೇನ್ ಇನ್ಸ್ಪಿರೇಷನ್. ಇವತ್ತು ಬಾಡಿ ಮಾಡಿದ್ದೀನಿ, ಇಷ್ಟು ಕಾಂಪಿಟೇಷನ್ ಮಾಡಿದ್ದೀನಿ, ತುಂಬ ಜನ ಹುಡುಗರನ್ನ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಮೇನ್ ಇನ್ಸ್ಪಿರೇಷನ್ನೇ ಅಪ್ಪು ಸರ್. ಇವತ್ತು ಅವ್ರು ನನ್ನ ಜೊತೆ ಇಲ್ಲ ಅಂತ ಅನ್ಕೊಂಡಿಲ್ಲ. ಪ್ರತಿ ದಿವಸ ನಾನು ವರ್ಕೌಟ್ ಮಾಡೋ ಕೂಡ ಜಿಮ್ಮಲ್ಲಿ ನನ್ನ ಜೊತೆ ಇದಾರಂತಲೇ ನಾನು ಅನ್ಕೊತೀನಿ. ಪ್ರತಿ ಅವ್ರ ಸಾಂಗ್ ಕೇಳ್ಕೊಂಡು ಮೋಟಿವೇಟ್ ಆಗಿ ವರ್ಕೌಟ್ ಮಾಡ್ತೀನಿ. ನಾನು ಒಂದೇ ಹೇಳೋಕೆ ಇಷ್ಟಪಡೋದು, ಕರ್ನಾಟಕಕ್ಕೆ ಒಬ್ಬರೇ ರಾಜ್ಕುಮಾರು, ಒಬ್ಬರೇ ಪುನೀತ್ ರಾಜ್ಕುಮಾರು. ಅವ್ರ ಥರ ಯಾರು ಬರೋಕ್ಕಾಗಲ್ಲ, ಬರೋದು ಇಲ್ಲ. ಇನ್ನೊಂದು 15 ವರ್ಷ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದ್ದಿದ್ರೆ ಕನ್ನಡ ಇಂಡಸ್ಟ್ರಿನ ಎಲ್ಲೋ ತೊಗೊಂಡು ಹೋಗ್ಬಿಡ್ತಾಯಿದ್ರು, ಯಾವುದೋ ಲೆವೆಲ್ಗೆ ಹೋಗ್ಬಿಡ್ತಾ ಇತ್ತು. ಯಾಕಂದರೆ ಎಷ್ಟೋ ಜನಕ್ಕೆ ತುಂಬ ಒಳ್ಳೇದು ಮಾಡಿದ್ದಾರೆ. ನಾನು ಇನ್ನೊಂದು ಹೇಳೋ ಯೂತ್ಸ್ಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರನ್ನು ಫಾಲೋ ಮಾಡಬೇಕು. ಏನೇ ನಾವು ಮಾಡಿದ್ರೆ ಅವ್ರದ್ರಲ್ಲಿ ಒಂದು ಕಿಂಚಿತ್ತು ಕೂಡ ನಾವು ಮಾಡೋಕ್ಕಾಗಲ್ಲ. ಆದರೆ ಅವಳಲ್ಲಿರೋ ಕೆಲವೊಂದು ಒಳ್ಳೆಯ ಗುಣ ನಾವು ತೊಗೊಂಡು ಹೆಲ್ಪ್ ಮಾಡೋದಾಗಿರ್ಬೋದು, ಎಜುಕೇಷನ್ಗೆ ಹೆಲ್ಪ್ ಮಾಡ್ಬೋದಾಗಿರ್ಬೋದು, ತುಂಬ ಹೆಲ್ಪ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಪ್ಪು ಸರ್, ಫಸ್ಟು ನಾನು ಹುಟ್ಟುಹಬ್ಬದ ಶುಭಾಶಯಗಳಂತೀವಿ. ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅಪ್ಪು ಸರ್ನ. ಅವರು ಯಾವತ್ತಿದ್ರೂ ನಮ್ಮ ಹೃದಯದಲ್ಲಿ ಸದಾ ಕಾಲ ಇದ್ದೇ ಇರುತ್ತೆ. ಇವತ್ತು ಅವರು ಬರ್ತಡೇ, ಅವ್ರು ಇದಕ್ಕೋಸ್ಕರ ನನ್ನ ಬರ್ತಡೆಗೆ ಆ್ಯಕ್ಚುಲಿ ಬ್ಲಡ್ ಡೊನೇಟ್ ಮಾಡಿದೆ. ಅವತ್ತು ಅವ್ರ ಬರ್ತಡೇ ಇರೋದ್ರಿಂದ ಬ್ಲಡ್ ಡೊನೇಟ್ ಮಾಡಿದ್ದೀನಿ, ಐಸು ಕೂಡ ಡೊನೇಟ್ ಮಾಡಿದ್ದೀವಿ ನಾವು. ಸೊ ಏನು ಹೇಳೋದು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಮಾತುಗಳು. ನಮ್ಮ ಹೃದಯದಲ್ಲಿ ಸದಾ ಕಾಲ ಅವ್ರ ಪ್ರೀತಿ ಅಭಿಮಾನ ಇದ್ದೇ ಇರುತ್ತೆ. ಈ ಭೂಮಿ ಇರೋ ಗಂಟ ಅಪ್ಪು ಸರ್ ಇದ್ದೇ ಇರ್ತಾರೆ, ಅವ್ರ ಹೆಸರು ಇದ್ದೇ ಇರುತ್ತೆ. ಎಲ್ಲರೂ ಅವ್ರ ದಾರಿಲೇ ಹೋಗ್ಬೇಕು, ಅವ್ರು ನಡ್ಕೊಬಂದಿರೋ ದಾರಿಲಿ ಅವ್ರು ಮಾಡಿರೋ ಒಳ್ಳೆ ಕೆಲಸ ಕಾರ್ಯಗಳನ್ನ ನಡ್ಸ್ಕೊಂಡು ಹೋಗ್ಬೇಕಂತ ನಾನು ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಪುನೀತ್ ರಾಜ್ಕುಮಾರ್ ಅನ್ನುವಂತಹ ಒಂದು ಪದ ಇದೆಯಲ್ಲ, ಆ ಪದ ಕರ್ನಾಟಕ ನಾಡಿನ ಯೂತ್ ಐಕಾನ್ನ ಒಂದು ಶಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ನಾಡಿನ ರಾಯಭಾರಿ, ಒಂದು ಮೌಲ್ಯ, ಮನುಷ್ಯ ಮಾನ ಹುಟ್ಟಿದ ಮೇಲೆ ಯಾವ ಥರ ಇರಬೇಕು, ಹೇಗೆ ಬದುಕನ್ನು ಚಲಾಯಿಸಬೇಕು, ಯೂತ್ಸು ಯಾವ ಥರ ನಡ್ಕೋಬೇಕು, ಅದನ್ನು ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಂಥ ವ್ಯಕ್ತಿ. ಯಾವುದೇ ಎಂತಹ ಪರಿಸ್ಥಿತಿ ಬಂದರೂ ನಿಮ್ಮ ಕೈಲಿ ಏನಾಗುತ್ತೋ ಒಂದು ಹೆಲ್ಪ್ ಮಾಡಿ, ನೀವು ಚೆನ್ನಾಗಿರಿ ಇನ್ನೊಬ್ಬರಿಗೂ ಒಂದು ಹೆಲ್ಪ್ ಮಾಡಿ ಅನ್ನೋದನ್ನ ಹೇಳ್ಕೊಟ್ಟಂತಹ ವ್ಯಕ್ತಿ. ಎಂತಹ ಕಷ್ಟ ಬಂದ್ರೂ ಜೊತೆಗಿದ್ದು ಸ್ನೇಹಿತರಿಗೆ ಸ್ನೇಹಿತರಾಗಿರೋಣ, ಮನೆಯವರಿಗೆ ಮನೆಯವರಾಗಿರೋಣ ಅಂತ ಹೇಳ್ಕೊಟ್ಟು ಒಂದು ಕುಟುಂಬದ ಒಬ್ಬ ಮಗನಾಗಿ, ಅಣ್ಣ ತಮ್ಮಂದಿರಾಗಿ, ಒಬ್ಬ ಕರ್ನಾಟಕದ ಒಬ್ಬ ಅತ್ಯುನ್ನತ ನಾಗರಿಕ ಪ್ರಜೆಯಾಗಿ ಬದುಕಿದ್ದಾರೆ. ಅವರೊಬ್ಬರು ಆ್ಯಕ್ಟ್ರ್ ಅಲ್ಲ, ದೈವಾಂಶ ಸಂಭೂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಬಡವರ ಪಾಲಿನ ಪರಮಾತ್ಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವರಲ್ಲಿರ್ತಕ್ಕಂಥ ಗುಣ ಎಲ್ಲ ಯೂತ್ ಐಕಾನಲ್ಲಿ ಅಭಿಮಾನಿಗಳಲ್ಲಿ 1% ಕೆಟ್ಟದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಿಮ್ಮ ಕೈಲಿ ಏನು ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಆ ಅಪ್ಪು ಸರ್ ಅವ್ರು ನಡ್ಕೊಂಡಂಥ ರೀತಿ 1% ಆದರೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಕರ್ನಾಟಕ ಮಾತೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ. ನಮ್ಗೆ ಬಿಟ್ಟುಬಿಟ್ರು ಇವತ್ತು ನಾವು ಜೀನೇ ನೆಗಿದ್ದೀವಿ. ನಮ್ಮ ಕರ್ನಾಟಕ ರತ್ನ ಗಾಜನೂರು ಗಂಡು, ಗಾಜನೂರು ಗಂಡು ಎಲ್ಲೂ ಹೋಗಿಲ್ಲ. ನಮ್ಮ ರಾಜ್ಕುಮಾರ್ ಮೊಮ್ಮಗ, ನನ್ನ ಮಗನೇ ಇರ್ಬೋದು, ಗೆಳೆಯನೇ ಇರ್ಬೋದು, ನೋಡಿ ಚಂದ್ರೋದಯ ಹೋಗ್ಬಿಟ್ಟದ ಬಂದ. ಇವತ್ತು ತಿರ್ಗಿ ಇವಾಗ ಫಸ್ಟ್ ಶೋ ನೋಡ್ಕೊ ಹೋಗ್ಬತ್ತಾ ಇದ್ದೀವಿ. ಅದೇ ಬಿಟ್ಟು ಹೊಂಟೋದ್ರು ಭಾರಿ ದೇವ್ರೆ ಎಲ್ಲ ಇರಲಿ. ನಮ್ಮ ಪುನೀತ್ ಬಾಸು ಎಲ್ಲ ಇಡೀ ನಮ್ಮ ಕರ್ನಾಟಕಕ್ಕೆಲ್ಲ ಇಡೀ ಭಾರತಕ್ಕೆ ಒಂದು ಇದು ಕೊಟ್ಟಿದ್ದಾರೆ. ಎಲ್ಲರೂ ಅವ್ರದೇ ಆದ ರೀತಿಲಿ ಹೋಗ್ಬೇಕು. ನಾವು ನಮ್ಮ ಕೈಲಾದಷ್ಟು ಸಹಾಯನ ಬಡವ್ರಿಗೆ ದಾನ ಮಾಡಬೇಕು. 100 ರೂಪಾಯಿ ದುಡಿದ್ರೆ 10 ರೂಪಾಯಿ ದಾನ ಮಾಡಬೇಕು ಯಾರಿಗಾದ್ರೂ. ಅದು ನಮಗೆ ಕಲಿಸ್ಕೊಟ್ಟಿರೋದು ನಮ್ಮ ಬಾಸ್ ಪುನೀತ್ ಅವರು. ಈ ಫಿಲಮ್ ನೋಡಿ, ಜಮ್ ಸಿನಿಮಾ ಫಿಲಮ್ ಚೆನ್ನಾಗಿದೆ. ಸಲಾಮ್ ಸೋಲ್ಜರ್ ದೇಶಕ್ಕೆ. ಪವರು ಯಾರಿಗೂ ಬರಲ್ಲ, ಪವರ್ ಸ್ಟಾರೇ ಡಾಕ್ಟರ್ ರಾಜ್ಕುಮಾರ್. ಸ್ಟ್ರೆಂತ್ ಪುನೀತ್ ರಾಜ್ಕುಮಾರ್ ಸ್ಟ್ರೆಂತೆ ಬೇರೆ ಕರ್ನಾಟಕದಲ್ಲಿ ಯಾರಿಗೂ ಬರಲ್ಲ. ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವ್ರು ಬಿಟ್ಟರೆ ಇನ್ಯಾರು ನಮ್ಮ ಇಂಡಸ್ಟ್ರಿಗೆ ಇಲ್ಲ. ಕಳ್ಕೊಂಬಿಡೋಣ, ನಾವು ಕಳ್ಕೊಂಬಿಡ್ತೀವಿ ಒಬ್ಬರನ್ನೇ.